ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಪುಯಾಸ್ ಕಿಚನ್ ಇವತ್ತು ಒಂದು ನಾವು ಸ್ವೀಟ್ ರೆಸಿಪಿ ಮಾಡೋದನ್ನ ನೋಡೋಣ ಇದಕ್ಕೆ ನಾನು ತೊಗೊಂಡಿರೋ ಇನ್ಗ್ರೀಡಿಯೆಂಟು ಆ್ಯಪಲ್ ಆ್ಯಪಲ್ನ ಬಳಸಿ ಒಂದು ಕೀರನ್ನ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಈ ಖೀರ್ ತುಂಬಾ ನ್ಯೂಟ್ರಿಷಿಯಸ್ ಆ್ಯಂಡ್ ಹೆಲ್ದಿ ಮತ್ತು ತುಂಬಾ ಟೇಸ್ಟಿಯಾಗಿರುತ್ತೆ ಈ ಟೇಸ್ಟಿ ಕೀರ್ನ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ ಬನ್ನಿ ಇದಕ್ಕೆ ನಾನು ಮೊದಲಿಗೆ ಒಂದು ಪ್ಯಾನ್ಗೆ ಎರಡು ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ ಈಗ ಇದಕ್ಕೆ ನಾವು ಡ್ರೈ ಫ್ರೂಟ್ಸ್ನ ಒಂದು ಎರಡು ಸ್ಪೂನಷ್ಟು ದ್ರಾಕ್ಷಿ ಮತ್ತು ಎರಡು ಸ್ಪೂನಷ್ಟು ಗೋಡಂಬಿ ಹಾಕ್ಕೊಂಡು ಫ್ರೈ ಮಾಡಿ ಇಟ್ಕೊಳ್ಳೋಣ ಇದು ಸ್ವಲ್ಪ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈಗ ನೋಡಿ ಇದು ಆಗಿದೆ ಗೋಲ್ಡನ್ ಬ್ರೌನ್ ಆಗಿದೆ ಈಗ ಇದನ್ನು ಒಂದು ಬೌಲ್ಗೆ ತೆಗೆದಿಟ್ಕೊಂಡು ಬಿಡೋಣ ನೋಡಿ ಈ ರೀತಿ ತೆಗೆದಿಟ್ಕೊತಾ ಇದ್ದೀನಿ ಈಗ ನಾವು ಆಪಲ್ನ ತುರ್ಕೊಳ್ಳೋಣ ಬನ್ನಿ ಈಗ ಆ್ಯಪಲ್ನ ತುರ್ಕೊಳ್ಳೋದಕ್ಕೆ ಫಸ್ಟ್ ಅದ್ರದ್ದು ಸ್ಕಿನ್ನೆಲ್ಲ ಪೀಲ್ ಮಾಡ್ಕೋಬೇಕು ಹೀಗೆ ಆ್ಯಪಲ್ನ ಬಳಸೋವಾಗ್ಲೇ ಅದನ್ನು ಸ್ಕಿನ್ ಪೀಲ್ ಮಾಡಿ ತುರ್ಕೋಬೇಕು ಇಲ್ಲಾಂದರೆ ಅದು ಬ್ರೌನಿಷ್ ಆಗೋಗ್ಬಿಡುತ್ತೆ ಹಾಗಾಗಿ ಅದು ಕಲರ್ ರಿಟೇನ್ ಆಗಬೇಕಂದ್ರೆ ಫ್ರೆಶ್ ಆಗಿ ಪೀಲ್ ಮಾಡಿ ಫ್ರೆಶ್ಶಾಗಿ ಗ್ರೇಟ್ ಮಾಡ್ಕೋಬೇಕು ನೋಡಿ ಈಗ ಇದು ಫುಲ್ ಪೀಲ್ ಮಾಡಿದ್ದಾಗಿದೆ ಈಗ ನೋಡಿ ಒಂದು ಗ್ರೇಟರಲ್ಲಿ ಈ ರೀತಿ ಗ್ರೇಟ್ ಮಾಡ್ಕೊತಾ ಇದ್ದೀನಿ ಹೀಗೆ ಸಣ್ಣದಾಗಿ ಚೆನ್ನಾಗಿ ಗ್ರೇಟ್ ಮಾಡಿಕೊಂಡ್ರೆ ಆ್ಯಪಲ್ ಬೇಗ ಬೇಯುತ್ತೆ ಹಾಗಾಗಿ ಈ ರೀತಿ ಗ್ರೇಟ್ ಮಾಡ್ಕೊತಾ ಇದ್ದೀನಿ ನೋಡಿ ಈಗ ಇದು ಆಗಿದೆ ಗ್ರೇಟ್ ಮಾಡಿದ್ದು ಈಗ ಇದನ್ನು ಗ್ರೇಟ್ ಮಾಡಿರೋ ಆ್ಯಪಲ್ನ ನಾವು ಮೊದಲೇ ದ್ರಾಕ್ಷಿ ಮತ್ತು ಗೋಡಂಬಿ ಫ್ರೈ ಮಾಡ್ಕೊಂಡಿದ್ವಲ್ಲ ಅದೇ ತುಪ್ಪಕ್ಕೆ ಹಾಕ್ಕೊಂಡು ಇದನ್ನು ಫ್ರೈ ಮಾಡ್ಕೋಬೇಕು ಇದು ತುಂಬ ನೀರಿನ ಅಂಶ ಇರೋದರಿಂದ ಈ ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡಿದ್ರೆ ಚೆನ್ನಾಗಿರುತ್ತೆ ಚೆನ್ನಾಗಿ ವಾಟ್ರ್ ಎಲ್ಲ ಚೆನ್ನಾಗಿ ಎವಾಪ್ರೇಟ್ ಆಗುತ್ತೆ ನೋಡಿ ಈ ರೀತಿ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು ಈ ರೀತಿ ಮತ್ತು ಇದು ಒಂದು ಹತ್ತು ನಿಮಿಷದ ಕಾಲ ಆಗುತ್ತೆ ಇದು ಫ್ರೈ ಮಾಡ್ಕೊಳ್ಳೋದು ಆ ನೀರೆಲ್ಲ ಆಗಿ ಆ್ಯಪಲ್ ಚೆನ್ನಾಗಿ ರೋಸ್ಟ್ ಆಗಬೇಕಲ್ವ ಅದಕ್ಕೆ ನೋಡಿ ಇದು ಆಲ್ಮೋಸ್ಟ್ ಈಗ ವಾಟ್ರೆಲ್ಲ ಎವಾಪ್ರೇಟ್ ಆಗ್ತಾ ಇದೆ ನೋಡಿ ಈಗ ಚೆನ್ನಾಗಿ ಅವಾಪ್ರೇಟ್ ಆಗಿದೆ ಹೀಗೆ ಇದು ಪ್ಯಾನ್ನ ಬಿಟ್ಟು ಬರಬೇಕು ಈ ರೀತಿ ವಾಟರ್ ಕಂಟೆಂಟ್ ಎಲ್ಲ ಚೆನ್ನಾಗಿ ಆಗಿ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೋಬೇಕು ಇದನ್ನು ಈಗ ಇದನ್ನು ನಾವು ಪಕ್ಕಕ್ಕೆ ಇಟ್ಕೊಂಬಿಡೋಣ ಇದು ತಣ್ಣಗಾಗಲಿ ಈಗ ನಾವು ಒಂದು ವೆಟ್ ಪ್ಯಾನ್ ತೊಗೊಳ್ಳೋಣ ಇದು ಪ್ಯಾನು ಒದ್ದೇ ಇರಬೇಕು ಆಗ ಹಾಲು ತಳ ಕಟ್ಟಲ್ಲ ಹಾಗಾಗಿ ನೋಡಿ ನಾನಿಲ್ಲಿ ಫುಲ್ ಗಟ್ಟಿ ಕ್ರೀಮಿ ಮಿಲ್ಕ್ ತೊಗೊಂಡಿದ್ದೀನಿ ಹಾಗಾಗಿ ನಾನು ಎರಡು ಕಪ್ಪಷ್ಟು ಹಾಲು ತೊಗೊಂಡಿದ್ದೀನಿ ನಾರ್ಮಲ್ ಮಿಲ್ಕ್ ತೊಗೊಂಡ್ರೆ ಒಂದು ಮೂರು ಕಪ್ಪಷ್ಟು ತೊಗೋಬೇಕು ಇಲ್ಲಿ ನಾನು ತುಂಬ ತಿಕ್ ಮಿಲ್ಕ್ ತೊಗೊಂಡಿರೋದ್ರಿಂದ ಎರಡು ಕಪ್ ತೊಗೊಂಡಿದ್ದೀನಿ ಈ ಹಾಲು ಚೆನ್ನಾಗಿ ಕುದಿ ಬರೋ ತನಕ ಚೆನ್ನಾಗಿ ಕಾಯಿಸಬೇಕು ಮತ್ತು ಮಧ್ಯ ಮಧ್ಯ ತಿರುಗುತ್ತಾ ಇರಬೇಕು ಇಲ್ಲಾಂದರೆ ಅದು ತಳ ಕಟ್ಬಿಡುತ್ತೆ ಈಗ ಹಾಲು ಕುದಿ ಅಂಟಿದ ಮೇಲೆ ಅರ್ಧ ಕಪ್ಪಷ್ಟು ಕಂಡೆನ್ಸ್ಡ್ ಮಿಲ್ಕ್ ಹಾಕ್ಕೊಳ್ಳೋಣ ಈಗ ಇದನ್ನು ಚೆನ್ನಾಗಿ ಕುದಿಯೋದಕ್ಕೆ ಬಿಡೋಣ ಇದು ಚೆನ್ನಾಗಿ ಕುದ್ದು ಅರ್ಧದಷ್ಟು ಆಗಬೇಕು ಈಗ ನಾವು ಒಂದು ಎರಡು ಕಪ್ ಹಾಲು ತೊಗೊಂಡಿದ್ದೀವಿ ಅದು ಒಂದು ಕಪ್ಪಷ್ಟು ಹಾಲು ಆಗೋವಷ್ಟು ಚೆನ್ನಾಗಿ ಕುದಿಬೇಕು ಹೀಗೆ ಚೆನ್ನಾಗಿ ಕುದಿ ಕುದೀತಾ ಇದೆ ನೋಡಿ ಇವಾಗ ಮಧ್ಯ ಮಧ್ಯ ಕೈ ಆಡ್ತಾ ಇರಬೇಕು ಇಲ್ಲದರೆ ಹಾಲು ತಳ ಕಟ್ಬಿಡುತ್ತೆ ಹಾಗಾಗಿ ಮಧ್ಯ ಮಧ್ಯ ಕೈ ಆಡ್ತಾ ಇರಬೇಕು ಈಗ ನೋಡಿ ಇದು ತಿಕ್ನೆಸ್ ಈ ರೀತಿ ತಿಕ್ನೆಸ್ ಬಂದಿದೆ ಮತ್ತು ಚೆನ್ನಾಗಿ ಕುದಿಯೋದಕ್ಕೆ ಸಹ ಸ್ಟಾರ್ಟ್ ಆಗಿದೆ ಈಗ ನಾವು ಒಂದು ನಾಲ್ಕೈದು ದಳದಷ್ಟು ಕೇಸರಿ ಹಾಕೊಂಡ್ಬಿಡೋಣ ಈಗ ನೋಡಿ ಅದು ಕೇಸರಿ ಒಳ್ಳೆ ಕಲರ್ ಬಿಡುತ್ತೆ ಈ ಹಾಲಿಗೆ ಮತ್ತು ಒಳ್ಳೆ ಕಲರ್ ಕೊಡುತ್ತೆ ಈ ಕೀರಿಗೆ ಹಾಗಾಗಿ ನೋಡಿ ಈ ಕೇಸರಿ ಹಾಕೊಂಡ್ಮೇಲೆ ಒಂದೆರಡು ಕುದಿ ಬರೋ ತನಕ ಚೆನ್ನಾಗಿ ಕುದಿಸ್ಕೋಬೇಕು ಈ ಹಾಲು ಆಗಲೇ ಚೆನ್ನಾಗಿ ಗಟ್ಟಿ ಆಗಿದೆ ಈಗ ನೋಡಿ ಇದು ಕಲರ್ ಕೂಡ ತುಂಬ ಚೆನ್ನಾಗಿ ಬಂದಿದೆ ಅಲ್ವಾ ನೋಡಿ ಈಗ ನಾವು ಸ್ಟವ್ನ ಆಫ್ ಮಾಡ್ಕೊಂಡ್ಬಿಡ್ಬೇಕು ಮತ್ತು ಸ್ಟವ್ ಆಫ್ ಮಾಡಿಕೊಂಡು ನಾವು ರೋಸ್ಟ್ ಮಾಡಿಟ್ಕೊಂಡಿರೋ ಆ್ಯಪಲ್ನ ಈ ಈ ಹಾಲ್ಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ರೋಸ್ಟ್ ಮಾಡಿರೋ ಆ್ಯಪಲ್ ಕೂಡ ತಣ್ಣಗಾಗಿರುತ್ತೆ ಈಗ ಈ ಮಿಕ್ಸ್ಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಈಗ ನೋಡಿ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ ಈಗ ಇದಕ್ಕೆ ನಾವು ಮೊದಲೇ ಫ್ರೈ ಮಾಡಿ ಇಟ್ಕೊಂಡಿದ್ದೀವಲ್ಲ ದ್ರಾಕ್ಷಿ ಮತ್ತು ಗೋಡಂಬಿ ಆ ಡ್ರೈ ಫ್ರೂಟ್ಸ್ನ ಇದಕ್ಕೆ ಹಾಕ್ಕೊಂಬಿಟ ಈಗ ನೋಡಿ ದ್ರಾಕ್ಷಿ ಗೋಡಂಬಿ ಹಾಕ್ಕೊಂಡು ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಟು ಒಂದು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡಬೇಕು ನೋಡಿ ಈಗ ಈ ಆ್ಯಪಲ್ ಕೀರು ರೆಡಿಯಾಗಿದೆ ಇದು ಸ್ವಲ್ಪ ಮೇಲೆ ಒಂದು ಬೌಲ್ಗೆ ಬಗ್ಗಿಸ್ಕೊಂಬಿಡೋಣ ಈ ಕೀರಿಗೆ ನಾವು ಗ್ರೇಟ್ ಮಾಡಿ ಇಟ್ಕೊಂಡಿರೋ ಬಾದಾಮ್ ಮತ್ತು ಒಂದೆರಡು ಅಷ್ಟು ಕೇಸರಿ ಹಾಕಿ ಗಾರ್ನಿಷ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಇದು ತುಂಬ ಚೆನ್ನಾಗೂ ಕಾಣುತ್ತೆ ಮತ್ತು ಬಾದಾಮಿ ಮಧ್ಯದಲ್ಲಿ ತಿನ್ನೋವಾಗ ಸಿಕ್ಕಿದ್ರೆ ಒಳ್ಳೆ ಟೇಸ್ಟ್ ಸಿಕ್ಕ ಕೊಡುತ್ತೆ ಹಾಗಾಗಿ ನೋಡಿ ಈ ರೀತಿ ಚೆನ್ನಾಗಿ ಗಾರ್ನಿಷ್ ಮಾಡಿದ್ದಾಗಿದೆ ಈಗ ಈ ಗಾರ್ನಿಷ್ ಮಾಡಿರೋ ಕೀರ್ನ ಒಂದು ಥರ್ಟಿ ಮಿನಿಟ್ಸ್ ಫ್ರಿಜ್ಜಲ್ಲಿ ಇಟ್ಬಿಡೋಣ ನೋಡಿ ಈಗ ಇದು ಥರ್ಟಿ ಮಿನಿಟ್ಸ್ ಆಗಿದೆ ಈಗ ಇದು ಈ ಕೀರ್ ರೆಡಿಯಾಗಿದೆ ಆಗಿರೋ ಆ್ಯಪಲ್ ಕೀರು ತಿನ್ನೋದಕ್ಕೆ ಸಿದ್ಧ ಆಗಿದೆ ನೀವು ಟ್ರೈ ಮಾಡ್ತೀರಾ ಅಲ್ವಾ ನಮ್ಮ ಇನ್ನೂ ಹೆಚ್ಚು ಹೆಚ್ಚು ವೀಡಿಯೋಸ್ಗಾಗಿ ನಮ್ಮ ಪುಯಾಸ್ ಕಿಚನ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಸ್ ಕಿಚನ್ ವೀಕ್ಷಿಸಿದಕ್ಕೆ ತಮಗೆಲ್ಲ ಧನ್ಯವಾದಗಳು